ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ನೀಡಿದೆ. ಸೊ ನಿನ್ನೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಗ್ರಿಲ್ ಆರಂಭ ಆಗಿದೆ. ಇಂದಿನಿಂದಲೇ ಮಹಜರು ಪ್ರಕ್ರಿಯೆ ಶುರು ಸಾಧ್ಯತೆ ಇದೆ. ಬೆಂಗಳೂರಿನ ಮನೆ, ಹಾಸನದ ಮನೆ, ತೋಟದ ಮನೆಯಲ್ಲಿ ಹಾಸನದಲ್ಲಿರುವಂತಹ ಎಂಪಿ ಬಂಗಲೆಯಲ್ಲೂ ಕೂಡ ಮಹಜರನ್ನ ನಡೆಸುವಂತಹ ಸಾಧ್ಯತೆ ಇದೆ. ನೂರಾರು ಪ್ರಶ್ನೆಗಳ ಪಟ್ಟಿಯನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಈಗ ಸಿದ್ಧಪಡಿಸಿದ್ದು, ಆ ಪ್ರಶ್ನೆಗಳನ್ನು ಮುಂದಿಟ್ಟು ಉತ್ತರವನ್ನು ಪಡೆಯಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಒಂದು ಹಂತದಲ್ಲಿ ನಿನ್ನೆ ರಾತ್ರಿಯೇ ಗ್ರಿಲ್ ಆರಂಭ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತಿನಿಂದ ಪ್ರಮುಖವಾಗಿ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಬೆಂಗಳೂರಿನ ಮನೆ, ಹಾಸನದಲ್ಲಿರುವಂತಹ ಮನೆ, ಜೊತೆಗೆ ತೋಟದ ಮನೆ. ಸೊ ಹೀಗಾಗಿ ಈ ಎಲ್ಲ ಕಡೆಗಳಲ್ಲೂ ಕೂಡ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಇನ್ನು ಹಾಸನದಲ್ಲಿರುವಂಥ MP ಬಂಗಲೆಯಲ್ಲೂ ಕೂಡ ಮಹಜರನ್ನು ನಡೆಸಲಾಗುತ್ತೆ. ನೂರಾರು ಪ್ರಶ್ನೆಗಳ ಪಟ್ಟಿಯನ್ನು ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಅದನ್ನು ಕೂಡ ಈ ಎಸ್ಐಟಿ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮುಂದಿಟ್ಟು ಅವರಿಂದ ಉತ್ತರವನ್ನು ಪಡೆಯಲಿದ್ದಾರೆ. ಸೊ ಅದಕ್ಕೆಲ್ಲ ಯಾವ ರೀತಿಯಾಗಿ ಪ್ರಜ್ವಲ್ ಸ್ಪಂದನೆಯನ್ನು ನೀಡ್ತಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಜೊತೆಗೆ ತನಿಖೆ ದೃಷ್ಟಿಯಿಂದಲೂ ಕೂಡ ಅದು ಬಹಳ ಪ್ರಮುಖ ಆಗಿರುವಂಥದ್ದು. ನೂರಾರು ಪ್ರಶ್ನೆಗಳನ್ನು ಇದೀಗ ಸಿದ್ಧಪಡಿಸಿಕೊಂಡಿದೆ. ಆ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೂಡ ನಾವು ಮುಂದಿನ ಹಂತಗಳಲ್ಲಿ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ. ಪ್ರಮುಖವಾಗಿ ಮಹಜರು ಪ್ರಕ್ರಿಯೆ ಇವತ್ತೇ ನಡೆಯುವಂಥ, ಇವತ್ತಿನಿಂದಲೇ ಆರಂಭ ಆಗುವಂಥ ಸಾಧ್ಯತೆ ಇದೆ. ಬೆಂಗಳೂರಿನ ಮನೆ, ಹಾಸನದಲ್ಲಿರುವಂಥ ಅವರ ನಿವಾಸ, ತೋಟದ ಮನೆ ಹಾಗೂ ಹಾಸನದಲ್ಲಿರುವಂಥ MP ಬಂಗಲೆಯಲ್ಲೂ ಕೂಡ ಮಹಜರನ್ನು ನಡೆಸುವಂಥ ಸಾಧ್ಯತೆ ಇದೆ. ಸೊ ನೂರಾರು ಪ್ರಶ್ನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ಧಪಡಿಸಿಕೊಂಡಿದ್ದಾರೆ. ನಿನ್ನೆ 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿತ್ತು ಕೋರ್ಟ್. ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ ಆರಂಭ ಆಗಿದೆ ಗ್ರಿಲ್. ಇನ್ನು ಮತ್ತೊಂದು ಕಡೆಯಲ್ಲಿ ಪೆನ್ಡ್ರೈವ್ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಪಟ್ಟಿಯನ್ನು ಈಗ ಸಿದ್ಧಪಡಿಸಲಾಗಿದ್ದು, ಅದನ್ನು ಆರೋಪಿಯ ಮುಂದಿಡಲಾಗುತ್ತೆ. ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಮುಂದಿಟ್ಟು ಪ್ರಶ್ನೆಯನ್ನು ಮಾಡಲಾಗುತ್ತೆ. ಅತ್ಯಾಚಾರದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ. ಸೊ ಆ ಪ್ರಶ್ನೆಗಳು ಯಾವುದು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗೋಣ. ಸಂತ್ರಸ್ತ ಮಹಿಳೆಯರಿಗೂ ನಿಮಗೂ ಯಾವಾಗಿಂದ ಪರಿಚಯ, ಯಾವಾಗಿಂದ ನಿಮ್ಮಿಬ್ಬರ ನಡುವೆ ಕ್ಲೋಸ್ ರಿಲೇಷನ್ಶಿಪ್ ಇತ್ತು, ನೀವು ಯಾವಾಗ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ರಿ, ಅತ್ಯಾಚಾರ ಮಾಡುವಂತಹ ದೃಶ್ಯವನ್ನು ರೆಕಾರ್ಡ್ ಮಾಡಿದ್ದು ಯಾಕೆ, ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ಉದ್ದೇಶ ಇತ್ತ, ಅಶ್ಲೀಲ ವಿಡಿಯೋಗಳು ಸಾರ್ವಜನಿಕವಾಗಿ ವೈರಲ್ ಆಗಿದ್ದು ಹೇಗೆ, ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ದ ಬಗ್ಗೆ ನಿಮಗೆ ಗೊತ್ತಿತ್ತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡುತ್ತೆ ಎಸ್ಐಟಿ. ಅಶ್ಲೀಲ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವಿದೇಶಕ್ಕೆ ಓಡಿದ್ದು ಯಾಕೆ, ಅದಕ್ಕೆ ಕಾರಣ ಏನು, ಪ್ರಕರಣಗಳು ದಾಖಲಾಗುವ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತ ಅನ್ನುವಂಥ ವಿಚಾರವನ್ನು ಕೂಡ ಪ್ರಶ್ನಿಸಲಾಗುತ್ತೆ. ಹಾಸನದಲ್ಲಿದ್ದ ನಿಮ್ಮನ್ನು ಏರ್ಪೋರ್ಟ್ಗೆ ಬಿಟ್ಟಿದ್ದು ಯಾರ್ಯಾರು, ಯುರೋಪ್ ಪ್ರವಾಸದಲ್ಲಿದ್ದ ನಿಮಗೆ ಅಲ್ಲಿ ಆಶ್ರಯ ನೀಡಿರೋದು ಯಾರು, ಯುರೋಪ್ ಟ್ರಿಪ್ನಲ್ಲಿ ಖರ್ಚಿಗೆ ಹಣ ಕೊಟ್ಟವರು ಯಾರು, ಪದೇ ಪದೇ ವಿಡಿಯೋ ಕಾಲ್ ಮಾಡಿ ರೆಕಾರ್ಡ್ ಮಾಡಿದ್ದು ಯಾಕೆ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ಕಾರಣ ಏನು, ಇನ್ನು ನಾವು ನೋಟಿಸ್ ಕೊಟ್ಟ ಬಳಿಕವೂ ವಿಚಾರಣೆಗೆ ಗೈರಾಗಿದ್ದು ಯಾವ ಕಾರಣಕ್ಕಾಗಿ, ನಿಮ್ಮ ಯಾವ ಮೊಬೈಲ್ನಲ್ಲಿ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ರಿ, ಅಶ್ಲೀಲ ವಿಡಿಯೋಗಳು ರೆಕಾರ್ಡ್ ಮಾಡಿದ ಮೊಬೈಲ್ ಎಲ್ಲಿದೆ, ಬೇರೆ ಎಲ್ಲಾದರೂ ಆ ವಿಡಿಯೋಗಳನ್ನು ಸೇವ್ ಮಾಡಿಟ್ಟಿದ್ದೀರಾ, ಇನ್ನು ಕಾರ್ತಿವ್ ಗೌಡಗೆ ಅಷ್ಟು ವಿಡಿಯೋಗಳು ಲಭ್ಯ ಆಗಿದ್ದು ಹೇಗೆ, ಯಾವಾಗಿಂದ ಆ ಕಾರ್ತಿಕ್ ನಿಮ್ಮ ಕಾರು ಚಾಲಕರಾಗಿದ್ದರು. ಸೊ ಇಷ್ಟು ಪ್ರಮುಖ ಪ್ರಶ್ನೆಗಳನ್ನು ಕೇಳ್ತಾ ವಿಚಾರಣೆಯನ್ನು ಆರಂಭಿಸಲಿದ್ದಾರೆ ಎಸ್ಐಟಿ. ಎಲ್ಲವೂ ಕೂಡ ಪ್ರಮುಖ ಪ್ರಶ್ನೆಗಳು, ಇದರ ಜೊತೆಗೆ ಇನ್ನೂ ಹಲವಾರು ಪ್ರಶ್ನೆಗಳು ಇರುತ್ತೆ. ಸೊ ಎಲ್ಲಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಂದ ಉತ್ತರವನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅರವಿಂದ್. ಸೊ ನಿನ್ನೆ ರಾತ್ರಿಯಿಂದಲೇ ಎಸ್ಐಟಿ ಅಧಿಕಾರಿಗಳಿಂದ ಗ್ರಿಲ್ ಆರಂಭ ಆಗಿದೆ ಅನ್ನುವಂಥದ್ದು ಪ್ರಜ್ವಲ್ ಅವರಿಗೆ. ಸೊ ಯಾವ ರೀತಿಯಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ ಮತ್ತು ಇವತ್ತು ಏನೆಲ್ಲ ಪ್ರಕ್ರಿಯೆಗಳು ನಡೆಯಬಹುದು ಅಂತ? ಖಂಡಿತ ಮಧುಕರ್, ಏನು ನಿನ್ನೆ ಕೋರ್ಟ್ನಿಂದ 6 ದಿನಗಳ ಕಾಲ ಕಸ್ಟಡಿಗೆ ಎಸ್ಐಟಿ ಅಧಿಕಾರಿಗಳು ಪಡೆದ್ರು ಪ್ರಜ್ವಲ್ ರೇವಣ್ಣ ಅವರನ್ನ, ನಿನ್ನೆ ರಾತ್ರಿಯಿಂದ ವಿಚಾರಣೆ ಆರಂಭವಾಗಿತ್ತು. ಇವತ್ತು ಮಹಜರು ಪ್ರಕ್ರಿಯೆ ಶುರುವಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಮನೆ ಆಗಿರ್ಬಹುದು, ಹಾಸನದಲ್ಲಿ ತೋಟದ ಮನೆ ಆಗಿರ್ಬಹುದು, ಹಾಗೆ MP ನಿಲಯ ಏನಿತ್ತು, ಬಂಗ್ಲೆ ಏನಿತ್ತು ಹಾಸನದಲ್ಲಿ, ಅಲ್ಲಿ ಹೋಗಿ
ಮಹಜರು ಪ್ರಕ್ರಿಯೆ ಇವತ್ತು ನಡೆಸುವಂತಹ ಸಾಧ್ಯತೆ ಇದೆ. ನೂರಾರು ಪ್ರಶ್ನೆಗಳ ಪಟ್ಟಿಯನ್ನ ಇವತ್ತು SIT ಅವರು ಸಿದ್ಧಪಡಿಸಿದ್ದಾರೆ. ವಿಚಾರಣೆಯಲ್ಲಿ ಪ್ರಜ್ವಲ್ ಅವರಿಗೆ ಹಲವು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುವಂತಹ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡಲಿದ್ದಾರೆ. ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯಗಳನ್ನ ಮುಂದಿಟ್ಟು ಹಲವು ಸಾಕ್ಷ್ಯಗಳಲ್ಲಿ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕ ಹಾಕಿಸಿ ಅವರ ಬಳಿಯಿಂದ ಕೆಲವು ಮಾಹಿತಿಯನ್ನ ಪಡೆಯುವಂತಹ ಪ್ರಯತ್ನ ಮಾಡ್ತಾರೆ. ಸಂತ್ರಸ್ತ ಮಹಿಳೆಯರಿಗೂ ನಿಮಗೂ ಯಾವಾಗಿಂದ ಪರಿಚಯ ಇತ್ತು, ಏನ್ ಸಂಬಂಧ ಆಗಿತ್ತು, ಆಮಿಷ ಏನಾದ್ರೂ ಒಡ್ಡಿದ್ರ, ನಿಮ್ಮ ಮಧ್ಯೆ ಅವರ ಮಧ್ಯೆ ಏನಾದ್ರೂ ಕ್ಲೋಸ್ ರಿಲೇಷನ್ಶಿಪ್ ಇತ್ತ, ಹಾಗೆ ನೀವ್ ಯಾವಾಗ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ರಿ, ಒತ್ತಡ ಹೇರಿದ್ರಿ, ದೃಶ್ಯ ರೆಕಾರ್ಡ್ ಮಾಡಿದ್ಯಾಕೆ, ಆ ಮೊಬೈಲ್ ಎಲ್ಲಿ, ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲದೆ ವೈರಲ್ ಆಗುತ್ತಿದ್ದಂತೆ ನೀವು ವಿದೇಶಕ್ಕೆ ಯಾಕೆ ಹೋದ್ರಿ, ಪ್ರಕರಣಗಳು ದಾಖಲಾಗುವ ಬಗ್ಗೆ ನಿಮ್ಗೆ ಮೊದ್ಲೇ ಗೊತ್ತಿತ್ತ, ಹಾಗಾದ್ರೆ ಹಾಸನದಲ್ಲಿ ಏರ್ಪೋರ್ಟ್ ಬಿಟ್ಟಿತ್ತು ಯಾರು ನಿಮ್ಗೆ, ಹಾಸನದಲ್ಲಿಂದ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಿದ್ಯಾರು, ಯುರೋಪ್ ಪ್ರವಾಸದಲ್ಲಿ ನಿಮ್ಗೆ ಆಶ್ರಯ ನೀಡಿದ್ಯಾರು, ಅದು ತಪ್ಪಾಗುತ್ತೆ. ಯಾಕಂದ್ರೆ ಆರೋಪಿಗೆ ಆಶ್ರಯ ನೀಡೋದು ಕೂಡ ಒಂದು ಆರೋಪ ಅಪರಾಧ ಆಗುತ್ತೆ. ಹಾಗಾಗಿ ಅವರಿಗೆ ಅಲ್ಲಿ ಖರ್ಚಿಗೆ ವೆಚ್ಚವನ್ನ ಭರಿಸಿದ್ಯಾರು, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ ಕಾರಣ ಏನು, ಈ ರೀತಿಯಾಗಿ ಹಲವು ಕಠಿಣ ಪ್ರಶ್ನೆಗಳನ್ನ ಸಾಕ್ಷಿಗಳನ್ನ ಮುಂದಿಟ್ಟು ಇವತ್ತು ಕೇಳುವಂತ ಸಾಧ್ಯತೆ ಇದೆ. ಹಾಗೆ ಹಾಸನದಲ್ಲಿ ಹೋಗಿ ಹಲವು ಕಡೆ ಮಹಜರು ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಸಂತ್ರಸ್ತ ಮಹಿಳೆಯರು ನೀಡಿರುವಂತಹ ಕೆಲವು ಮಾಹಿತಿಗಳ ಒಂದು ಆಧಾರದ ಮೇಲೆ ಇವರಿಗೆ ಪ್ರಶ್ನೆಗಳನ್ನ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಮಧುಕರ್, ಥ್ಯಾಂಕ್ ಯು. ಅರವಿಂದ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.